ವೆಲ್ಕಮ್ ಬ್ಯಾಕ್. ಇನ್ನು ಪೊಲೀಸ್ ಕಸ್ಟಡಿಗೆ ರೇಪ್ ಕೇಸ್ ಆರೋಪಿ ದೇವರಾಜ ಗೌಡರನ್ನ ನೀಡಲಾಗಿದೆ. ದೇವರಾಜೇಗೌಡ 3 ದಿನ ಪೊಲೀಸ್ ಕಸ್ಟಡಿಗೆ ಇದೀಗ ನೀಡಲಾಗಿದೆ. ಬಿಜೆಪಿ ಮುಖಂಡ ದೇವರಾಜೇಗೌಡ 3 ದಿನಗಳ ಕಾಲ ಕಸ್ಟಡಿಗೆ ನೀಡಿದ್ದು ಇದೀಗ ಹೊಳೆನರಸೀಪುರ ಪೊಲೀಸರ ಕಸ್ಟಡಿಗೆ ನೀಡಲಾಗಿದೆ. ದೇವರಾಜೇಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಪ್ ಕೇಸ್ ಮೇಲೆ ಇದೀಗ ಅವರನ್ನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ವಿರುದ್ಧ ರೇಪ್ ಕೇಸ್ ದಾಖಲಾಗಿತ್ತು. ಇದೀಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರ ಜೆಎಂಎಫ್ಎಸ್ಸಿ ಜಡ್ಜ್ ಪ್ರವೀಣ್ ಆದೇಶವನ್ನು ಹೊರಡಿಸಿದ್ದಾರೆ. ಜೆಎಂಎಫ್ಸಿ ಜಡ್ಜ್ ಪ್ರವೀಣ್ ಆದೇಶದಂತೆ ಇದೀಗ ದೇವರಾಜೇಗೌಡನನ್ನು 3 ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆ ನೀಡಲಾಗಿದೆ. ನ್ಯಾಯಾಧೀಶ ಪ್ರವೀಣ್ ಅವರ ಆದೇಶದಂತೆ ನಾಳೆ ಬೆಳಿಗ್ಗೆ 9 ರಿಂದ ಮೇ 16 ರಾತ್ರಿವರೆಗೂ ಪೊಲೀಸ್ ಕಸ್ಟಡಿಯನ್ನು ನೀಡಲಾಗಿದೆ. ಈ ಮೂಲಕ ಇದೀಗ ದೇವರಾಜೇಗೌಡ ವಿಚಾರಣೆಗೆ ಹೊಳೆನರಸೀಪುರ ಪೊಲೀಸರು ವಿಚಾರಣೆಯನ್ನು ನಡೆಸಲಿದ್ದಾರೆ. ದೇವರಾಜೇಗೌಡನನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ. ರೇಪ್ ಪ್ರಕರಣದಲ್ಲಿ ಬಂಧಿಯಾಗಿದ್ದಂಥ ದೇವರಾಜೇಗೌಡ ಇದೀಗ ಪೊಲೀಸರ ಕಸ್ಟಡಿ. ಇವತ್ತಿನಿಂದ 3 ದಿನಗಳ ಕಾಲ ಅವ್ರನ್ನ ಈಗ ಏನು ಹೊಳೆನರಸೀಪುರ ಪೊಲೀಸರು ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಅವರ ವಿರುದ್ಧ ದಾಖಲಾಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ರೇಪ್ ಕೇಸ್ ದಾಖಲಾಗಿದೆ ಆ ವಿಚಾರದಲ್ಲಿ ದೇವರಾಜೇಗೌಡ ಅಪ್ಸ್ಕೆಂಡ್ ಆಗಿದ್ದಾರೆ, ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತ ಸಾಕಷ್ಟು ಸುದ್ದಿ ಇತ್ತು. ನಂತರ ಅವರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದರು. ಈಗ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಿದ್ದಾರೆ. ಈ ವಿಚಾರದಲ್ಲಿ ಈಗ ಪೊಲೀಸ್ ಕಸ್ಟಡಿಗೆ 3 ದಿನಗಳ ಕಾಲ ನೀಡಿ ಹೊಳೆನರಸೀಪುರ JMFC ಜಡ್ಜ್ ಆದೇಶವನ್ನು ಹೊರಡಿಸಿದ್ದಾರೆ. ಹೊಳೆನರಸೀಪುರದ JMFC ನ್ಯಾಯಾಧೀಶರಾದಂಥ ಪ್ರವೀಣ್ ಅವರು ಈ ಆದೇಶವನ್ನು ಹೊರಡಿಸುವ ಮೂಲಕ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ದೇವರಾಜೇಗೌಡರನ್ನು ನೀಡಲಾಗಿದೆ. ನಾಳೆ ಬೆಳಿಗ್ಗೆ 9 ರಿಂದ ಅವರ ಪೊಲೀಸ್ ಕಸ್ಟಡಿ ಅವಧಿ ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ಮೇ 16 ರಾತ್ರಿವರೆಗೂ ಕೂಡ ಅವರು ಪೊಲೀಸರ ಕಸ್ಟಡಿಯಲ್ಲಿರ್ತಾರೆ. ಅವ್ರ ವಿರುದ್ಧ ದಾಖಲಾಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈಗ ಬಿಜೆಪಿ ಮುಖಂಡ ದೇವರಾಜೇಗೌಡ ಕೆಲವೇ ದಿನಗಳ ಹಿಂದೆ ಮಾಧ್ಯಮಗಳ ಮುಂದೆ ಬಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ವಿಡಿಯೋಗಳ ವೈರಲ್ ವಿಚಾರಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಇದರಲ್ಲಿ ದೊಡ್ಡ ದೊಡ್ಡ ನಾಯಕರ ಕೈವಾಡ ಇದೆ, ಇದು ರಾಜಕೀಯ ಪ್ರೇರಿತವಾದಂಥ ಷಡ್ಯಂತರ ಅಂತ ಗಂಭೀರ ಆರೋಪಗಳನ್ನು ಕೂಡ ಮಾಡಿದರು, ಸರ್ಕಾರದ ವಿರುದ್ಧ ಕೂಡ ಗುಡುಗಿದ್ರು. ಈಗ ಅನಂತರದ ಬೆಳವಣಿಗೆಗಳು ಅವರ ವಿರುದ್ಧ ಒಂದು ರೇಪ್ ಕೇಸ್ ದಾಖಲಾಗುತ್ತೆ, ಅವರನ್ನು ಪೊಲೀಸರು ವಶಕ್ಕೆ ಪಡಿತಾರೆ, ಆಮೇಲೆ ವಿಚಾರಣೆಗೊಳಪಡಿಸ್ತಾರೆ. ಆನಂತರ ಮತ್ತೆ ನ್ಯಾಯಾಧೀಶರ ಮುಂದೆ ಹೆಚ್ಚಿನ ದಿನಗಳ ಕಾಲ ಕಸ್ಟಡಿಗೆ ಕೇಳ್ತಾರೆ. ಈಗ ದೇವರಾಜೇಗೌಡಗೆ 3 ದಿನಗಳ ಪೊಲೀಸ್ ಕಸ್ಟಡಿ ವಿಧಿಸಲಾಗಿದೆ. 3 ದಿನ ದೇವರಾಜೇಗೌಡನನ್ನು ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಹೊಳೆನರಸೀಪುರದ ನ್ಯಾಯಾಧೀಶರು ಈ ಆದೇಶವನ್ನು ಹೊರಡಿಸಿದ್ದು ಇದೀಗ 3 ದಿನ ದೇವರಾಜೇಗೌಡನನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಇದರ ಮಧ್ಯದಲ್ಲಿ ಮತ್ತೆ ಇವರು ಕೂಡ ಬೇಲಿಗೆ ಪ್ರಯತ್ನ ಮಾಡ್ತಾರೆ. ಪೊಲೀಸ್ ಕಸ್ಟಡಿಗೆ ರೇಪ್ ಕೇಸ್ನ ಮೇಲೆ ದೇವರಾಜೇಗೌಡನನ್ನ ಇದೀಗ ನೀಡಲಾಗಿದೆ. ಸೊ ಈ ಹಿನ್ನೆಲೆ ದೇವರಾಜೇಗೌಡನನ್ನ ಇದೀಗ ಪೊಲೀಸರು ವಿಚಾರಣೆಯನ್ನ ನಡೆಸಲಿದ್ದಾರೆ. ಮೂರು ದಿನಗಳ ಕಾಲ
ಹಳೆ ನರಸೀಪುರ ಪೊಲೀಸರ ಕಸ್ಟಡಿಗೆ ಈಗ ದೇವರಾಜ ಗೌಡನನ್ನು ನೀಡಲಾಗಿದೆ. ಅತ್ಯಾಚಾರ ಆರೋಪದ ಹಿನ್ನೆಲೆ ಮಹಿಳೆಯ ಮೇಲೆ ದೌರ್ಜನ್ಯ ಎಸಗಿರುವ ಆರೋಪದ ಪ್ರಕರಣದಲ್ಲಿ ಹೊಳೆ ನರಸೀಪುರದ ಗ್ರಾಮಾಂತರ ವೃತ್ತದ ನಿರೀಕ್ಷಕರ ಕಚೇರಿ ಸತತ 3 ಗಂಟೆಗಳ ವಿಚಾರಣೆಯನ್ನು ನಡೆಸಿದ್ರು. ಬಂಧನಕ್ಕೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಪೊಲೀಸರು ಅವರು ಈ ಕೇಸ್ ದಾಖಲಾದ್ಮೇಲೂ ಕೂಡ ಕಣ್ಮರೆ ಆಗುವಂಥ ಪ್ರಯತ್ನ ಕೂಡ ಮಾಡಿದ್ರು. ಚಿತ್ರದುರ್ಗ ಬಳಿಯ KR ಹಳ್ಳಿ ಗೇಟ್ ಬಳಿ ಅವ್ರನ್ನ ಪೊಲೀಸರು ಬಂಧಿಸ್ತಾರೆ. ವಶಕ್ಕೆ ಪಡೆದ ಆ ನಂತರ ಹೊಳೆ ನರಸೀಪುರದ ಠಾಣೆಗೆ ಇವರನ್ನು ಒಪ್ಪಿಸಲಾಗತ್ತೆ. ಹಿರಿಯೂರು ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದಿರ್ತಾರೆ. ವಶಕ್ಕೆ ಪಡೆದ ನಂತರ ಅವ್ರನ್ನ ಹೊಳೆ ನರಸೀಪುರದ ಪೊಲೀಸರ ಕಸ್ಟಡಿಗೆ ಕೊಡಲಾಗುತ್ತೆ. ಏಪ್ರಿಲ್ 1ರಂದು ಹೊಳೆ ನರಸೀಪುರ ಠಾಣೆಯಲ್ಲಿ FIR ಕೂಡ ಇವರ ವಿರುದ್ಧ ದಾಖಲಾಗಿರುತ್ತೆ. ಅದಾದ ನಂತರ ಏನು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಪ್ರಮುಖ ಮಾಹಿತಿಗಳು ಇವರಿಂದ ಲೀಕ್ ಆಗಿದೆ ಅನ್ನುವಂಥ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರುತ್ತೆ. ಅದಾದಮೇಲೆ ಇವರೇ ಬಂದು ಇಲ್ಲ ಈ ಬಗ್ಗೆ ನಾನೇ ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ಹಲವಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಬಗ್ಗೆ ಕಳೆದ ವರ್ಷ BJP ನಾಯಕರ ಗಮನಕ್ಕೆ ನಾನೇ ತಂದಿದ್ದೆ ಅಂತ ಕೂಡ ಒಪ್ಪಿಕೊಳ್ತಾರೆ. ಹೀಗೆ ನಾನಾ ಕಾರಣಗಳಿಗೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳ ವಿಚಾರದಲ್ಲೂ ಕೂಡ ದೇವರಾಜೇಗೌಡ ಭಾರೀ ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ಗ್ರಾಸ ಆಗ್ತಾರೆ. HD ರೇವಣ್ಣ ವಿರುದ್ಧ ಸ್ಪರ್ಧೆ ಕೂಡ ಮಾಡಿರ್ತಾರೆ. ಅದಾದಮೇಲೆ HD ರೇವಣ್ಣ ಅವರ ಕಾರ್ ಡ್ರೈವರ್ ಇವರು ಹತ್ರ ಬಂದು ನೆರವು ಕೇಳ್ತಾರೆ. ನೆರವು ಕೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಹತ್ರ ಒಂದಷ್ಟು ವಿಡಿಯೋಗಳಿತ್ತು. ಆ ವಿಡಿಯೋಗಳನ್ನು ನನಗೆ ಕೊಟ್ಟಿದ್ದರು. ಅದಾದಮೇಲೆ ಅವ್ರನ್ನ ಬೇರೆಯವರು ಟೇಕ್ ಓವರ್ ಮಾಡ್ತಾರೆ, ಟ್ಯಾಕಲ್ ಮಾಡ್ತಾರೆ. ಅದರಿಂದ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ. ಕಾಂಗ್ರೆಸ್ ನಾಯಕರೇ ಇದಕ್ಕೆಲ್ಲ ಕೂಡ ಷಡ್ಯಂತ್ರ ರೂಪಿಸಿದ್ದಾರೆ ರಾಜಕೀಯವಾಗಿ ಅಂತ ಒಂದಷ್ಟು ಆರೋಪಗಳು ಮಾಡ್ತಾರೆ. ಸೊ ಅದಾದಮೇಲೆ ರೇಪ್ ಕೇಸ್ ಮೇಲೆ ಇವ್ರ ವಿರುದ್ಧ ಕೇಸ್ ದಾಖಲಾಗುತ್ತೆ. ಇವರು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಹಿರಿಯೂರು ಗ್ರಾಮಾಂತರ ಪೊಲೀಸರ ವಶಕ್ಕೆ ಸಿಗ್ತಾರೆ. ಅದಾದಮೇಲೆ ಇವ್ರನ್ನ ಕಸ್ಟಡಿ ತೆಗೆದುಕೊಳ್ಳಲಾಗುತ್ತೆ. ಹೊಳೆ ನರಸೀಪುರದ ಪೊಲೀಸರ ಕಸ್ಟಡಿ ಕೊಡಲಾಗುತ್ತೆ. ಪೊಲೀಸರು ಕೂಡ ಸುದೀರ್ಘ ವಿಚಾರಣೆ ನಡೆಸ್ತಾರೆ. ಅದಾದಮೇಲೆ ಈಗ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ 3 ದಿನಗಳ ಕಸ್ಟಡಿಗೆ ಕೇಳಿರ್ತಾರೆ. ಪೊಲೀಸರ ಕೋರಿಕೆಯಂತೆ, ಅವರ ಬೇಡಿಕೆಯಂತೆ 3 ದಿನಗಳ ಕಾಲ ಇದೀಗ ಪೊಲೀಸರ ಕಸ್ಟಡಿಗೆ ದೇವರಾಜೇಗೌಡನನ್ನು ನೀಡಲಾಗಿದೆ. 3 ದಿನ ಕಸ್ಟಡಿಗೆ ನೀಡಿ ಹೊಳೆ ನರಸೀಪುರ JMFC ಜಡ್ಜ್ ಪ್ರವೀಣ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ನಾಳೆ ಬೆಳಿಗ್ಗೆ 9ರಿಂದ May 16 ತನಕ ಅವರ ಕಸ್ಟಡಿ ಇರುತ್ತೆ, ಪೊಲೀಸರ ಕಸ್ಟಡಿ ಇರುತ್ತೆ. ಅವ್ರ ಮೇಲೆ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ ಅಧಿಕಾರಿಗಳು. ಅವ್ರ ವಿರುದ್ಧ ದಾಖಲಾಗಿರುವಂಥ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಅವ್ರ ಹತ್ರ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಸೊ ಈ ಹಿನ್ನೆಲೆ ಈಗ ದೇವರಾಜೇಗೌಡ ಕೂಡ ಇನ್ನು 3 ದಿನಗಳ ಕಾಲ ಪೊಲೀಸರ ಕಸ್ಟಡಿಯಲ್ಲಿರ್ತಾರೆ. ಅದಾದಮೇಲೂ ಕೂಡ ಹೆಚ್ಚಿನ ವಿಚಾರಣೆಗೆ ಅವಶ್ಯಕತೆ ಐತಂತಂದ್ರೆ ಮತ್ತೆ ನ್ಯಾಯಾಧೀಶರ ಮುಂದೆ ವಿಚಾರಣಾಧಿಕಾರಿಗಳು ಬೇಡಿಕೆ ಇಡ್ತಾರೆ. ವಿಚಾರಣೆಗೆ ಅವಕಾಶ ನ್ಯಾಯಾಧೀಶರು ಕೊಟ್ಟರೆ ಮತ್ತೆ ವಿಚಾರಣೆ ಮುಂದುವರಿಯುತ್ತೆ, ಇಲ್ಲಾಂತಂದರೆ ನ್ಯಾಯಾಂಗ ಬಂಧನಕ್ಕಾದರೂ ತೆಗೆದುಕೊಳ್ಳುವ ಸಾಧ್ಯತೆಗಳಿರುತ್ತೆ.